ಸರ್ ಈಗ ಅದ್ರಲ್ಲಿ ಜಾರಿ ಬರ್ತಾ ಸರ್ ಇದು ನಮ್ಗೆ ಏನ್ ಅನ್ಸುತ್ತೆ ಇವ್ರಿಗೆ ಪದ್ಧತಿ ಇದು ಜಾರಿ ಆಗುತ್ತೆ 17% ಆಗ್ಲೇಬೇಕು ಕೇಂದ್ರ ಸರ್ಕಾರ ಇದನ್ನ ಯಾಕಂದ್ರೆ ಶೀಲಿಗೆ ಇಂದ್ರ ಸಹನಿ ಕೇಸ್ನಲ್ಲಿ ಶೀಲಿಗೆ 50% ಹಾಕ್ಬಿಟ್ಟಿದ್ದಾರೆ ಈಗ 6% ಹೆಚ್ಚಾಗುತ್ತೆ 56% ಆಗುತ್ತೆ 56% ಆಗ್ಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಆಗ್ಬೇಕು ಅದಾಯ್ತಾ ಯಾಕಂದ್ರೆ 9 ಜಡ್ಜಸ್ ತೀರ್ಪು ಅವರು ಇಂದ್ರ ಸಹನಿ ಕೇಸು 1992ನಲ್ಲಿ ಕೊಟ್ಟಿರ್ತಕ್ಕಂಥ ಜಡ್ಜ್ಮೆಂಟು ಅದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಕೊಟ್ಟಿರ್ತಕ್ಕಂಥ ಜಡ್ಜ್ಮೆಂಟ್ ಆ ಜಡ್ಜ್ಮೆಂಟು ಉಲ್ಲಂಘನೆ ಆಗೋದ್ರಿಂದ 56% ಆಗೋದ್ರಿಂದ ಈಗ 10% ಕೊಟ್ಕೊಂಡಿದ್ದಾರೆ ಅವರಿಗೆ ಯಾರಿಗೆ ಎಕನಾಮಿಕ್ ವೀಕರ್ ಸೆಕ್ಷನ್ ಅಮಾಂಗ್ ದಿ ಜನರಲ್ ಕ್ಯಾಟಗರಿ ಅದು 10% ಈಗ 50% ಕೊಡ್ತಿದ್ಯಾ ಯಾರು ಕೇಳಿದ್ರು 10% ಕೊಡಿ ಅಂತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆಯಾ ಆರ್ಟಿಕಲ್ 15-16 ಅಲ್ಲಿ ಅಂತ ಇದೆಯಾ ಆರ್ಟಿಕಲ್ 15-16 ಅಲ್ಲಿ ಹೇಳಿರೋದು ಶಿಕ್ಷಣಕ್ಕೆ ನೌಕರಿಗೆ ಉದ್ಯೋಗ ಕೊಡಬೇಕು ಅಂತ ಯಾರು ಸೋಷಿಯಲಿ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಇದ್ದಾರೆ ಅವ್ರಿಗೆ ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿದರು ಆರ್ಟಿಕಲ್ 15 ಆರ್ಟಿಕಲ್ 16 ಇವರು ಸೋಷಿಯಲಿ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಕೊಟ್ಬಿಟ್ರಪ್ಪ ಅದಕ್ಕೆ ಯಾರು ಮಾತಾಡಲ್ಲ ಗಿರಾಕಿಗಳು ಎಲ್ರಿಗೂ ಸಿಕ್ಬಿಡೋದೆ ರಿಸರ್ವೇಷನ್ ಯಾರಿಗೆ ಬಿಟ್ಟೋಗಿದೆ ಹೇಳಿಪ್ಪ ನೋಡ ರಿಸರ್ವೇಷನ್ ಯಾರಿಗೆ ಬಿಟ್ಟೋಗಿದೆ ಹೇಳಿ ಇಡಬ್ಲ್ಯೂಎಸ್ ಕೋಟಾ ಅಂದ್ರೆ ಏನ್ರಿ ಇಟ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ನಾವು ನಾವು ಈಗ ಜಡ್ಜ್ಮೆಂಟ್ ಆರ್ಗ್ಯುಮೆಂಟ್ ಆಗ್ತಾ ಇರಬೇಕು ಸ್ಟೇ ಇಲ್ಲ ಸ್ಟೇ ಕೊಡ್ಲಿಲ್ಲ ಈಗ ನೋಡಿ ಕಾಡುಗೋಲ್ರು ಶಿಫಾರಸ್ ಮಾಡಿರೋರು ನಾವೇ ಬೆಸ್ತರ ಶಿಫಾರಸ್ ಮಾಡಿರೋರು ನಾವೇ ಬೆಸ್ತರ ಶಿಫಾರಸ್ ಮಾಡಿರೋರು ನಾವೇ ಗೋಂಡ ರಾಜಗೋಂಡ ಅಂಡ್ ಕುರ್ಬಾ ಬೀದರ್ ಡಿಸ್ಟ್ರಿಕ್ಟ್ ನಲ್ಲಿ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ನಲ್ಲಿ ಮತ್ತೆ ಯಾದಗಿರಿ ಡಿಸ್ಟ್ರಿಕ್ಟ್ ನಲ್ಲಿ ಕೋಂಡಾ ಅಂಡ್ ಕುರ್ಬಾಸ್ ಆರ್ ಸಿನಾನಿಮಸ್ ನೇಮ್ಸ್ ಅಲ್ಲಿ ಮಾಡಬೇಕು ಎಸ್ ಟಿ ಮಾಡಬೇಕು ಅವ್ರಿಗೆ ಅಂತ ಶಿಫಾರಸ್ ಮಾಡೋರು ನಾವೇ ಈಗ ಇವ್ರು 8 ವರ್ಷದಿಂದ ಮಾಡಿಲ್ಲ 8 ವರ್ಷದಿಂದ ಮಾಡಿರೋಲ್ಲ ತಮ್ಮ ಅದಕ್ಕೆ ನಾನೇನು ಹೇಳ್ತೀನಿ ನೀವು ಅಧಿಕಾರದಲ್ಲಿದ್ದೀರಿ ಕೇಂದ್ರದ ಅಧಿಕಾರದಲ್ಲಿದ್ದೀರಿ ಬಹಳ ಅತಾಗರವಾಗಿ ಜನರಲ್ ಕೆಟಗರಿ ಇರ್ತಕ್ಕಂಥ ಬಡವರಿಗೆ ಕೊಟ್ಟಿದ್ದೀನಿ ಇವ್ರಿಗೆ ಯಾಕೆ ತಪ್ಪು ಮಾಡಲ್ಲ ಅಂತ ಅವರಿಗೆ ಬಿಜೆಪಿ ಎಸ್ ನೋ ಕಮಿಟ್ಮೆಂಟ್ ಎಸ್ ಪರ್ ದಿ ಸೋಷಿಯಲ್ ಜಸ್ಟಿಸ್ ಇಸ್ ಸೋಷಿಯಲ್ ಜಸ್ಟಿಸ್ ಇಸ್ ಕನ್ಸರ್ನ್.